ஐ எம் குருராஜ். வெல்கம் டு ஆர்எஸ் டிபிஎஸ் சேனல். ಇವತ್ತು ನಾನು ಹೇಳೋಕ್ಕೆ ಒಂದು ಹೊಸ ವಿಚಾರ ಹೇಳಿಕೊಟ್ಟಿದ್ದೀನಿ. ನಾನು ಹೇಳ್ತೀನಿ ವಿಭಿನ್ನ ಮ್ಯಾಟರ್ಗಳು, ವಿಚಿತ್ರ ಮ್ಯಾಟರ್ಗಳು, ವಿಭಿನ್ನ ಮ್ಯಾಟರ್ಗಳನ್ನ ನಾನು ತರ್ತಾ ಇರ್ತೀನಿ ನಮ್ಮ ಚಾನಲಲ್ಲಿ. ಇಲ್ಲಿ ಎಲ್ಲ ಸಬ್ಜೆಕ್ಟ್ಗಳನ್ನ ಮಾಡ್ಕೊಂಡಿದ್ದೀನಿ. ನಿಮಗೆ ಕೆಲವೊಬ್ಬರಿಗೆ ಕೆಲವೊಂದು ಸಬ್ಜೆಕ್ಟ್ಗಳು ಇದ್ದಾವೆ, ಯಾವುದೋ ಒಂದು ಸಬ್ಜೆಕ್ಟ್ ನೋಡ್ಕೊಂತ ಹೋದಾಗ ಯಾವುದೊಂದು ಸಬ್ಜೆಕ್ಟ್ ನಿಮ್ಗೆ ಇಷ್ಟ ಆಗುತ್ತೆ ನೋಡ್ಕೊಂತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಂದಿದೆ ಅದನ್ನು ಪ್ರೆಸ್ ಮಾಡಿ, ಪಕ್ಕದ ಬೆಲೆ ಐಕಾನ್ ಬಟನ್ ನಿಮಗೆ ಪ್ರೆಸ್ ಮಾಡಿ, ಬೆಂಗಡೆ ಹಾಲು ಅಂತ ಬೆಲೆ ಐಕಾನ್ ಬಟನ್ ಇದೆ ಅದನ್ನು ಪ್ರೆಸ್ ಮಾಡಿ, ಓಕೆನಾ. ಇವಾಗ ಏನಪ್ಪ ಅಂತ ಹೇಳಿದ್ರೆ, ಆಮೇಲೆ ಆದಷ್ಟು ಇದನ್ನು ಸೋಷಿಯಲ್ ಮೀಡಿಯಾಗಳ ಗ್ರೂಪ್ಗಳಿಗೆ, ಫೇಸ್ ಗ್ರೂಪ್ಗಳಿಗೆ ಇದನ್ನು ಶೇರ್ ಮಾಡಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಎಷ್ಟೋ ಜನಗೆ ಇದು ಮಾಹಿತಿಗಳು ಸಿಕ್ಕಂಗೆ ಅಲ್ವಾ, ಇದು ಒಂದಿದು ಸಿಕ್ಕಂಗಾಗುತ್ತೆ. ಆಮೇಲೆ ಇವತ್ತು ಏನಪ್ಪ, ನಾನು ಇವತ್ತು ಟಾಪಿಕ್ ಏನಂತ ಹೇಳಿದ್ರೆ ಮಂತ್ರ. ಕೆಲವೊಬ್ರಿಗೆ ಮಂತ್ರ ಹೇಳೋಕ್ಕೆ ಬರೋಲ್ಲ, ನಾನು ಮಂತ್ರ ಯಾವಾಗ ಹೇಳಬೇಕು, ಲ್ಯಾಂಗ್ವೇಜ್ ಏನು ಮಂತ್ರ, ಆ್ಯಕ್ಚುಯಲ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಸಂಸ್ಕೃತ, ಸಂಸ್ಕೃತ ಗೊತ್ತಲ್ವಾ. ನಿಮಗೆ ಮಂತ್ರ ಹೇಳಿದಂಗೆ ಪೂಜೆ ಮಾಡಿದರೆ ಒಲಿತಾನ ದೇವರು ಅಂತ ನೀವು ಕೇಳ್ತೀರ. ನಮಗೆ ಮಂತ್ರನೇ ಬರಲ್ಲಪ್ಪ, ಎಲ್ಲದೇ ಒಂದೊಂದಕ್ಕೊಂದು ಮಂತ್ರ ಇದೆ. ನೀವು ಹೇಳಿ ಮಂತ್ರದಲ್ಲಿ ನೀವು ಸಾವಿರಾರು ಮಂತ್ರಗಳಿದಾವೆ, ಹೌದಾ, ಅವರೆಲ್ಲ ಕಲಿತ್ಕೊಂಡು ಅದಕ್ಕೆಲ್ಲ ಪುರೋಹಿತರು ಬೇಕು, ಅವರೇ ಬೇಕು. ನಾನು ನಾರ್ಮಲ್ ಮನುಷ್ಯಪ್ಪ, ನಮಗೆ ಮಂತ್ರ ಹೇಳಕ್ಕೆ ಬರ್ತಾ ಇಲ್ಲ. ನಾವು ಹೆಂಗೆ ಪೂಜೆ ಮಾಡೋಂಗೆ ದೇವ್ರು ಒಲಿಯಲ್ವಾ ಮಂತ್ರ ಹೇಳ್ತಿದ್ದೀನಿ, ಒಲಿತಾನೆ. ಅದಕ್ಕೆ ಮಂತ್ರ ಹೇಳೋದಂತ ಹೇಳಿದರೆ ಅದಕ್ಕೆ ಯಾವುದೇ ಲ್ಯಾಂಗ್ವೇಜ್, ಮಂತ್ರಕ್ಕೆ ಮಂತ್ರ ಮೀನ್ಸ್ ನಿಮಗೆ ದೇವ್ರಿಗೆ ಕಮ್ಯುನಿಕೇಷನ್ ಆಗೋದು. ಕಮ್ಯುನಿಕೇಷನ್ ಆಗುತ್ತೆ ಹೇಳಿದ್ರೆ ನಿಮ್ಗೆ ಕೆಲವೊಂದು ಹೊಸ ವಿಚಾರಗಳಲ್ಲಿ ಹೇಳ್ಕೊಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ನೀವು ಉದಾಹರಣೆಗೆ ಒಂದು ಕಡೆ ಹೇಳ್ತಾ ಬರ್ತೀನಿ, ನಿಮ್ಮ ಮಂತ್ರ ಅಂದರೆ ಮಂತ್ರನೇ ಹೇಳ್ಕೊಳ್ತಾ ಇಲ್ಲ. ನೀವು ಸುಮ್ಮನೆ ಸಾಧಾರಣ ವ್ಯಕ್ತಿಯಪ್ಪ, ಒಬ್ಬ ಅವನಿಗೆ ಏನು ಆದರೂ ಅವ್ನು ಪೂಜೆ ಮಾಡಬೇಕು. ಪೂಜೆ ಮಾಡ್ಬೇಕಾದ್ರೆ ಯಾವ ರೀತಿ ಹೇಳಿದರೆ ಅವನಿಗೆ ಸೂಕ್ತವಾಗಿ ರಿಸಲ್ಟ್ ಸಿಗುತ್ತೆ ಅನ್ನೋದು, ಎಫೆಕ್ಟಿವ್ ಆಗಿ ರಿಸಲ್ಟ್ ಸಿಗುತ್ತೆ. ಇದು ಹೇಗಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ದೇವರಿಗೆ ಊದಿನ ಕಡ್ಡಿ ಬೆಳಗ್ತಾರೆ. ಊದಿನ ಕಡ್ಡಿ ಬೆಳೆದಾಗ ಆ ದೇವ್ರದ ಏನು ಕಟ್ಟಬೇಕು, ನೀವು ಯಾವ ದೇವರ ಬೆಳಗ್ತಿರ್ತಾರೆ ಆ ದೇವರಿಗೆ, ಈ ಊದಿನ ಕಡ್ಡೆಯಂಗೆ ನನ್ನ ಜೀವನ ಅಥವಾ ನಮ್ಮ ಜೀವನ ಸುಗಂಧಮಯವಾಗಿರಲಿ, ಆಗಿದ್ದಕ್ಕೆ ಆಗಿರಲಿ ಅಂತಲ್ಲ, ಆಗಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆಯಿತಾ. ನೆಕ್ಸ್ಟ್ ಹೂ ಇಡ್ತೀರ ದೇವ್ರಿಗೆ, ಹೂ ಇಡಬೇಕಂದ್ರೆ ನಿಮ್ಗೆ ಮಂತ್ರ ಗೊತ್ತಿಲ್ಲ, ಆ ಮಂತ್ರ ಅದ್ರ ಬದಲು ಹೇಳಬೇಕು, ಈ ಹೂವಿನಂತೆ ನಮ್ಮ ಜೀವನ ಎಲ್ಲ ರೀತಿಯ ಹೂವಿನಂತೆ ಹಗುರವಾಗಿ, ಕಷ್ಟಗಳಂತ ಹೇಳ್ಕೊಳ್ಳೇಬಾರ್ದು, ಹಗುರವಾಗಿರೋ ನಮ್ಮ ಜೀವನ ಹಗುರವಾಗಿ ಜೀವನ ನಮ್ಮ ಜೀವನಕ್ಕೆಲ್ಲ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಆಮೇಲೆ ಗಂಟೆ ಬಾರಿಸ್ತೀರ, ಗಂಟೆ ಬಾರಿಸ್ಬೇಕಾದ್ರೆ ಏನಾಗಬೇಕಾಗಬೇಕು, ಇದು ಗಂಟೆ ನಾದದಂತೆ, ಈ ಗಂಟೆ ಗಂಟೆ ಆಗಲಿ ಎಲ್ಲೇ ಆಗಲಿ ನಾದಗಳು ಎಲ್ಲಿ ಯೂಸ್ ಮಾಡ್ತೀವಿ, ಒಳ್ಳೊಳ್ಳೆ ಓಪನಿಂಗ್ ಸೆರೆಮನಿಗಳು, ಒಳ್ಳೊಳ್ಳೆ ಶುಭ ಕಾರ್ಯಗಳಲ್ಲಿ ತಮಟೆ ಗಂಟೆ ಇವನ್ನೆಲ್ಲ ಬರ್ಸ್ತಾರೆ ಹೌದಾ. ಹಾಗೆ ಈ ಗಂಟೆ ಹಂಗೆ ನಮ್ಮ ಜೀವನದಲ್ಲಿ ನಾದಮಯ ಒಳ್ಳೊಳ್ಳೆ ಕೆಲಸ ಮಾಡೋಕ್ಕೆ ಮಾಡ್ಕೊಡಿದ್ದಕ್ಕೆ ನಾದಮಯ ಆಗ್ತಾ ಇರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ಬೋದು ಅಲ್ವಾ. ಇದೇ ಥರನೇ ಕರ್ಪೂರದಲ್ಲ, ನನ್ನಲ್ಲಿರ್ತಕ್ಕಂಥ ನನ್ನ ಅಥವಾ ನನ್ನ ಕುಟುಂಬದಲ್ಲಿರ್ತಕ್ಕಂಥ ಅದು ಮದ ಮೊಸರ ಮೋಹ ಮದ ಮೊಸರ ಇವೆಲ್ಲ ಇದೆಯಲ್ಲ, ಇವೆಲ್ಲ ಕರಗಿ ನಿಮಗೆ ಸಂಪೂರ್ಣ ಶರಣ ಆಗತ್ತೆ. ಅದಕ್ಕೆ ತಂಗಿ 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 ತಂದ್ಕೊಂಡು ಹೇಳೋದು. ಆಮೇಲೆ ನೈವೇದ್ಯ ಮಾಡ್ಬೇಕಾದ್ರೆ ಇದನ್ನು ಸ್ವೀಕರಿಸಿ, ನೀವು ಕಂಡ ಆಶೀರ್ವಾದದಿಂದ ಸ್ವೀಕರಿಸಿ, ಇದೇ ಥರ ನಮಗೆ ಪ್ರಸಾದ ನಮ್ಮ ಜೀವನ ಪೂರ್ತಿ ಕರುಣಿಸಿದ್ದಕ್ಕೆ ತಂಗಿ 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 ಅಂತ ಹೇಳೋದು. ಇದು ಪೂಜೆಗೆ ಮಂತ್ರ ಬರಲಿಲ್ಲ ಅಂದರೆ ಇದು ಎಫೆಕ್ಟಿವ್ ವರ್ಕ್ ಆಗುತ್ತೆ ಮಾಡಿ ನೋಡಿರಿ. ಇದನ್ನು ನಾನು ಮಂತ್ರ ಬರಲಿ, ಮಂತ್ರ ಕಲಿತರೆ ತಪ್ಪೇನಿಲ್ಲ, ತಪ್ಪಾಗುತ್ತಾ ಅದು ಮಂತ್ರ ಕಲಿತರೆ ರಿಯಲಿ ನಿಮಗೆ ಏನಾಗುತ್ತೆ ಅಂದರೆ ವಾಯ್ಸ್ ಚೆನ್ನಾಗಿ ಬರುತ್ತೆ, ಟೋನ್ ಚೆನ್ನಾಗುತ್ತೆ, ಎಲ್ಲ ನರ್ವ್ಸ್ಗಳೆಲ್ಲ ಆ್ಯಕ್ಟಿವ್ ಆಗುತ್ತೆ. ಹಂಗಂತ ಹೇಳಿದರೆ ಮಂತ್ರ ಕಲಿಯೋಕೆ ಆಗಲಿಲ್ಲಪ್ಪ, ಕೆಲವರು ಮೂರು ಇರ್ತಾರೆ, ಕೆಲವರು ಇರ್ತಾರೆ, ಕೆಲವರು ಅದು ಬ್ಯಾಟ್ಗೆ ಆಗಲ್ಲ, ಕೆಲವರು ಟೈಮ್ ಇರಲ್ಲ. ಹಂಗಂತ ಹೇಳ್ಕೊಂಡಷ್ಟು ನಾವು ಪೂಜೆ ಮಾಡ್ಕೊಳ್ಳಿ, ಅವರೆಲ್ಲ ಕಲಿತೇ ಹೇಳ್ಕೊತ ಇಲ್ಲ ದೇವ್ರಿಗೆ. ನೀವು ಈ ಥರ ಹೇಳಿದರೆ ಸಾಕು, ಮುಗೀತು, ದೇವ್ರಿಗೆ ನಿಮಗೆ ಕರೆಕ್ಟ್ ಈಸಿ ಆಗುತ್ತೆ. ಅದಕ್ಕೆ ಇದೇ ಥರನೇ ಹೇಳ್ಬೇಕು, ಅದೇ ಥರ ಹೇಳ್ಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೆಲ್ಲೂ ಇಲ್ಲ. ಇದು ಅಂತ ಹೇಳ್ಕೊತಾ ನನ್ನ ಇದೊಂದು ಸಬ್ಜೆಕ್ಟ್ ಮುಗಿಸ್ತಾ ಇದ್ದೀನಿ. ಆಮೇಲೆ ಇದನ್ನು ಆದಷ್ಟು ಜನಕ್ಕೆ ಶೇರ್ ಮಾಡಿ, ಎಷ್ಟೋ ಜನ ಪಾಪ ಇದು ಗೊತ್ತಿರಲ್ಲ, ಅದನ್ನು ಶೇರ್ ಮಾಡಿ ಅಂತ ಹೇಳ್ಕೊತಾ ನನ್ನೊಂದು ಈ ಒಂದು ಟಾಪಿಕ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.